ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಆರ್ ಸಿಬಿ ತಂಡಕ್ಕೆ ಹೊಸ ಆಟಗಾರ ಸೇರ್ಪಡೆ ಆಗಿದ್ದಾರೆ. ವೀಕ್ಷಕರೇ, ಯಾರೆಲ್ಲ ಹೊಸೊಬ್ರು ಬಂದಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತೊಮ್ಮೆ ಆರ್ ಸಿಬಿ ತಂಡದ ಮಾಜಿ ಆಟಗಾರ ಇದೀಗ ಸೇರ್ಕೊಂಡಿದ್ದಾರೆ ನಮ್ಮ ತಂಡಕ್ಕೆ. ಯಾರಪ್ಪ ಆ ಪ್ಲೇಯರು ನಮ್ಮ ತಂಡಕ್ಕೆ ಬಂದಿರೋದು ಅಂತ ನಿಮಗೆ ಫುಲ್ ಫ್ಲೆಜ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅವರು ಗೋವಾ ತಂಡಕ್ಕೆ ಆಡ್ತಾರೆ ವೀಕ್ಷಕರೇ. ಗೋವಾ ಗೊತ್ತಲ್ಲ, ಕರ್ನಾಟಕ ಪಕ್ಕದಲ್ಲೇ ಇರೋ ಗೋವಾ ತಂಡದ ರಾಜ್ಯದ ಆಟಗಾರ ನಮ್ಮ ತಂಡಕ್ಕೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆ ಸಪೋರ್ಟ್ ಮಾಡಿ. ಆರ್ ಸಿ ಬಿ ತಂಡ 20 ಲಕ್ಷ ರೂಪಾಯಿ ಕೊಟ್ಟು ಇದೀಗ ಪರ್ಚೇಸ್ ಮಾಡಿದ್ದಾರೆ. ಸುರೇಶ್ ಪ್ರಭುದೇಸಾಯಿ ನಮ್ಮ ತಂಡಕ್ಕೆ ಮತ್ತೆ ಹಾಜರಾಗಿದ್ದಾರೆ ವೀಕ್ಷಕರೇ. ಸೂಪರ್ವಾಗಿತ್ತು ಅನ್ಬೋದು. 20 ಲಕ್ಷ ರೂಪಾಯಿ ಕೊಟ್ಟು ನಾವು ಹೋದ ಸಲ ಇವ್ರನ್ನ ಕರ್ಕೊಂಡ್ಬಂದಿರಿ, ಈ ಸಲ 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಹೋಗಿದ್ದಾರೆ ವೀಕ್ಷಕರೇ. 30 ಲಕ್ಷ ರೂಪಾಯಿಗೆ ನಮ್ಮ ತಂಡಕ್ಕೆ ಸುರೇಶ್ ಪ್ರಭುದೇಸಾಯಿ ಅವರು ಬಂದಿದ್ದಾರೆ. ಇವ್ರ ಬಗ್ಗೆ ಹೇಳೋದಾದರೆ ಚೆನ್ನಾಗಿ ಆಡ್ತಾರೆ, ಆದರೆ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಕೂಡ ಡೆಬ್ಯೂ ಮಾಡಿಸಿಲ್ಲ. ಸುಮ್ಮನೆ ಒಂದು ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದಾರೆ, ನೋಡೋಣ ಯಾವ ರೀತಿಯ ಪ್ರದರ್ಶನ ಕೊಡ್ತಾರೆ ಅಂತ. ಆರ್ ಸಿ ಬಿ ತಂಡಕ್ಕೆ ಮತ್ತೆ ಈ ಆಟಗಾರ ಆರ್ ಸಿ ಬಿ ಜೆರ್ಸಿ ತೊಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ. ಗೋವಾ ಮೂಲದ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಿತ್ತು, ಅದೇ ಥರ ಇಂಪ್ರೂವ್ಮೆಂಟ್ ಕೂಡ ಬಂದಿದೆ. ಫೈನಲಿ ಆರ್ ಸಿ ಬಿ ತಂಡಕ್ಕೆ ಮತ್ತೊಬ್ಬ ಆಟಗಾರ ಸೇರ್ಪಡೆ ಆಗಿದ್ದಾರೆ ವೀಕ್ಷಕರೇ. ಇದೀಗ ನಮ್ಮ ಪರ್ಸ್ ಬ್ಯಾಲೆನ್ಸ್ ಕಡೆಗೆ ನೋಡಿದ್ರೆ ಇನ್ನೂ ಕೂಡ 4 ಕೋಟಿ ಬಾಕಿ ಇದೆ. 4 ಕೋಟಿಯಲ್ಲಿ ನಮಗಿನ್ನೂ ಕೂಡ ಒಬ್ಬ ಓವರ್ಸೀಸ್ ಪ್ಲೇಯರ್ ಬೇಕು, ಇಂಡಿಯನ್ ಕ್ಯಾಪ್ಡ್ ಪ್ಲೇಯರ್ ಕೂಡ ಬೇಕು ಇಲ್ಲಿ ಪ್ಲೇಯಿಂಗ್ 11 ಫಿಲ್ ಮಾಡೋದಲ್ಲಿ ಭಾರತ ತಂಡ ಇರುವ ಟೌ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಸಪೋರ್ಟ್ ಮಾಡಿ.